ಪ್ರೂಫಿಂಗ್ ತೋರಿಸ್ಬೇಕಾಗಿಲ್ಲ. ಆವಾಗಿಗೆ ಅದಕ್ಕೆ ಒಂದು ವರ್ಷ ಆಗಿದೆ. ಒನ್ ಇಯರ್ ಬಿಟ್ಬಿಟ್ಟು ಸೀನ್ಸ ತೋರಿಸ್ತಾರೆ. ಮೊನ್ನೆ ತಾನೇ ಲಾಸ್ಟ್ ವೀಕ್ ಒಂದು ಫುಲ್ ಫ್ಲೆಕ್ಸ್ಡ್ ಆಗಿ ನೋಡಿದಾಗ ನಿಜ ಒಂದು ಅದ್ಭುತ ಅಲಂಕಾರ ಇರಲಿ. ಇದೊಂದು ಫಸ್ಟ್ ಟೈಮ್ ನಾನು ನಮ್ಮ ಸಿನಿಮಾ ಮೊದಲೇ ನೋಡಿ ಅನುಭವಿಸಿದ್ದು ತುಂಬಾ ಖುಷಿ ಆಯಿತು. ನನಗೆ ಹಂಗೆ ನನ್ನ ಮುಖ ಅನಿಸ್ಬಿಟ್ಟು ರಾಜಭೂಷಣ ಮುಖ ಅನಿಸ್ಬಿಟ್ಟು ಹಂಗೆ ಇಬ್ಬರು ಪಿಕ್ಚರ್ ನಾನು ಅಷ್ಟು ಮಟ್ಟಿಗೆ ಪ್ರಾಪರ್ಷನ್ ಇತ್ತು. ಅಂದರೆ ಎಷ್ಟು ಫಾರ್ವರ್ಡ್ ಆಗ್ತದೆ ಅಪ್ಡೇಟ್ ಆಗ್ತದೆ ಅದೇ ಥರ ಅರ್ಜೆಂಟಲ್ಲಿ ಅಪ್ಡೇಟ್ ಆಗಿದೆ ನನಗೆ ಭಾಳ ಖುಷಿ ಆಗುತ್ತೆ. ಬರೀ ಅವರು ಮ್ಯೂಸಿಕ್ಗೆ ಭಾಳ ಮುಖ್ಯ ಅಂದರೆ ನುಡಿಸೋದು ಹೃದಯ ಎಲ್ಲರೂ ಚೆನ್ನಾಗಿದೆ. ಹೃದಯ ಈಸಿ ಅನಿಸುತ್ತೆ. ಅದ್ರ ಜೊತೆ ಬುದ್ಧಿನ ಸಿಗುತ್ತೆ ನನಗೆ ಜಾಸ್ತಿ. ಅರ್ಜುನ್ ಜನ ಫ್ಯಾಂಟಾಸ್ಟಿಕ್ ಅಂಡ್ ರಾಜ್ ದೇಶಿಕ್ ಆಗಿರ್ಬೋದು ಆಗಿರ್ಬೋದು ಎಲ್ಲ ಪಾತ್ರ ಭಾಳ ಅದ್ಭುತವಾಗಿದೆ. ಇದೊಂದು ಫಿಲಾಸಫಿಕಲ್ ಎಂಟರ್ಟೈನ್ಮೆಂಟ್ ಫಿಲ್ಮ್. ಇದು ಫಿಲಾಸಫಿಕಲ್ ಎಂಟರ್ಟೈನ್ಮೆಂಟ್ ಫಿಲ್ಮ್. ಈಗ ಈ ಸಿನಿಮಾ ನೋಡಿಬಿಟ್ರೆ ಜೀವನದಲ್ಲಿ ಎಲ್ಲರೂ ಏನು ಅರ್ಥಬೇಕು, ಎಲ್ಲರೂ ಕೇಳ್ತಾ ಏನು ಮೆಸೇಜ್ ಇದೆ. ಇಡೀ ಸಿನಿಮಾನ ಬರೀ ಮೆಸೇಜೇ ಇದೆ ಸಿನಿಮಾದಲ್ಲಿ ನೋಡಿದ್ರೆ. ಅಷ್ಟು ಮಟ್ಟಿಗೆ ಭಾಳ ಎಂಟರ್ಟೈನಿಂಗ್ ಆಗಿ ಹೇಳೋದು ಭಾಳ ಕಷ್ಟ. ಯಾಕಂದರೆ ಒಂದೊಂದು ಸತಿ ಏನು ಮಾಡ್ತೀವಿ ನಾವು ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಕಂಡೀಷನ್ ಬಗ್ಗೆ ಇಲ್ಲಾಂದರೆ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಎಷ್ಟು ನಾವು ಥೀಸಿಸ್ ಅಂತ ಕರಿತೀವಿ. ಅದೆಲ್ಲ ಇದ್ರೆ ಭಾಳ ಎಂಟರ್ಟೈನಿಂಗ್ ಆಗಿ ಜನಗಳ ಥಿಯೇಟರ್ ಬಗ್ಗೆ ನೋಡಬೇಕು. ಅಷ್ಟು ಮಟ್ಟಿಗೆ ಅದು ಅದ್ಭುತ ಮಾಡಿದ್ರೆ ತುಂಬ ಚೆನ್ನಾಗಿ. ಅದು ಧೈರ್ಯ ಕೊಟ್ಟಿದ್ದರು ಮನೇಶ್ ರೆಡ್ಡಿಯವರು ಫಸ್ಟು. ಯಾಕಂದರೆ ಮೇಕಿಂಗ್ ಫಿಲ್ಮೂ ಹೌದು, ಬಟ್ ಇನ್ನೊಂದು ಪ್ರೊಡ್ಯೂಸರ್ ಏನು ಕೆಲಸ ಮಾಡಿಕೊಟ್ರು ಅಂದರೆ ಮೊದಲೇ ಸಿನಿಮಾ ನಾವು ಏನು ಕಲಿತೀವಿ ಅಂತ ತೋರಿಸ್ಬೇಕು. ಇವಾಗ ಅದಕ್ಕೆ ಮೇಲೆ ಏನು ಹೋಗಲ್ಲ. 100% ನಿಮ್ಮ ಪ್ರೊಡ್ಯೂಸರ್ ಇದ್ದೀವಿ ಇದೆ ನನ್ನ ಸಿನಿಮಾ ಅಂತ ಗೊತ್ತಿರುತ್ತೆ. ಅದು ಭಾಳ ಖುಷಿ ಪಡ್ತೀವಿ. ಯಾಕಂದರೆ ಈ ನಡುವೆ ಏನಂದರೆ 100 ದಿನ ಮಾಡ್ತಾನೇ ಇದ್ದೀನಿ. ಅದೇನಾಗುತ್ತೆ ಅವಾಗ ಸೈಜ್ ಹೆಂಗಿತ್ತೋ ಗೊತ್ತಿಲ್ಲ, ಮುಗಿಯಷ್ಟು ದಪ್ಪದಾಗ್ಬಿಡ್ತೀವಿ ಇಲ್ಲ ಸಣ್ಣದಾಗ್ಬಿಡ್ತೀವಿ. ಸೊ ಈ ಸಿನಿಮಾದಲ್ಲಿ ಆ ಪ್ರಾಬ್ಲಮ್ ಏನಿದೆ ಅಂತಂದ್ರೆ ಏನು ಮಾಡಬೇಕು. ಈಗ ರಾಜ್ಯದಲ್ಲಿ ಪ್ರಾಬ್ಲಮ್ ಆಗಿದೆ ಯಾವ ಸಿನಿಮಾ ಇಟ್ಕೊಂಡು ಅವ್ರ ಸಿಚುವೇಶನ್. ಬಟ್ ಅರ್ಜುನ್ ಜನರಲ್ ಏಜೆನ್ಸಿಗೆ ಹ್ಯಾಕ್ಸ್ ಆಫ್. ನಾನು ಹೇಳ್ತೀನಿ ಅನುಷ್ಠೆ ಹೇಳ್ತೀನಿ ಅನುಷ್ಠೆ ಯಾವಾಗ ಬರ್ತಿದ್ದ ವೈಟ್ ಮಾಡ್ತಿದ್ದೀವಿ ಸಿನಿಮಾ. ನಾನು ಇಷ್ಟು ವರ್ಷ ಏನಪ್ಪ ಶಿವಮೊಗ್ಗ ಈ ಸಿನಿಮಾ ಬರಬೇಕು ಈ ಸಿನಿಮಾಗೋಸ್ಕರ ನಾನು ಕಾಯ್ತಾ ಇದ್ದೇನೆ. ಯಾಕಂದರೆ ನಾನು ಮಾತಾಡ್ತೀನಿ ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಬರ್ತದೆ ಅನ್ನೋ ಭಾಳ ಖುಷಿ ಆಗುತ್ತೆ. ಐ ಥಿಂಕ್ ರಾಜಕೀಯ ಶೆಟ್ಟಿ ಅವರು ಉಪೇಂದ್ರ ಅವರು ಎಲ್ಲ ಪಾತ್ರಗಳೇ ಭಾಳ ಅದ್ಭುತವಾಗಿ ನಚ್ಚಿದ ಫೀಲ್ ಮಾಡ್ತಿದೆ ಹೋಗಬೇಕಾದ್ರೆ ಅಳ್ತಿದೆ. ಅಷ್ಟು ಮಾತು ಹೇಳಬೇಕು. ಥ್ಯಾಂಕ್ ಯು ಮೊದಲು ಮಾಸ್ಟರ್.